ಕುಮಾರಸ್ವಾಮಿ ದಿಟ್ಟ ನಿರ್ಧಾರಕ್ಕೆ ವ್ಯಾಪಕ ಬೆಂಬಲ ರೇವಣ್ಣ ಭವಾನಿ ಒತ್ತಡಕ್ಕೆ ಮಣಿಯದ ದಳಪತಿ ಕಾರ್ಯಕರ್ತರಿಗೆ ಟಿಕೆಟ್ ಕೊಟ್ಟು ಮನಗೆದ್ದ ಕುಮಾರಸ್ವಾಮಿ ಕುಮಾರಸ್ವಾಮಿ ದಿಟ್ಟ ನಿರ್ಧಾರಕ್ಕೆ ವ್ಯಾಪಕ ಬೆಂಬಲ ವ್ಯಕ್ತವಾಗ್ತಾ ಇದೆ ರೇವಣ್ಣ ಹಾಗೆ ಭವಾನಿ ಒತ್ತಡಕ್ಕೆ ದಳಪತಿ ಮಣಿಲಿಲ್ಲ ಕಾರ್ಯಕರ್ತರಿಗೆ ಟಿಕೆಟ್ ಅನ್ನು ಕೊಟ್ಟು ಮನಗೆದ್ದಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರ ಈ ನಿರ್ಧಾರಕ್ಕೆ ಜೆಡಿಎಸ್ ಪಾಳೆಯದಲ್ಲಿ ಭಾರಿ ಹರ್ಷ ವ್ಯಕ್ತವಾಗ್ತಾ ಇದೆ ರಾಜ್ಯದಲ್ಲಿಡೆ ಜೆಡಿಎಸ್ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನು ಕೂಡ ಮಾಡುತ್ತಿದ್ದಾರೆ ಕುಮಾರಸ್ವಾಮಿ ನಿರ್ಧಾರದಿಂದ ಪಕ್ಷಕ್ಕೆ ಒಂದು ಸಿಂಹ ಬಲವೇ ಬಂದಂತಾಗಿದೆ ಕಾರ್ಯಕರ್ತರಿಗೆ ಟಿಕೆಟ್ ನೀಡಿದ್ದಕ್ಕೆ ಕಾರ್ಯಕರ್ತನಿಂದ ಪಕ್ಷ ಗೆಲ್ಲಿಸುವಂತಹ ಶಪಥ ಕೂಡ ಆಗಿದೆ ಕುಮಾರಸ್ವಾಮಿಗಾಗಿ ಯಾವ ತ್ಯಾಗಕ್ಕೂ ಸಿದ್ಧ ಅಂತ ಹೇಳಿ ಕಾರ್ಯಕರ್ತರೇ ಹೇಳ್ತಾ ಇದ್ದಾರೆ ಇನ್ನು ಕುಟುಂಬದ ಒತ್ತಡವನ್ನೇ ಮೆಟ್ಟಿ ನಿಂತು ಕಾರ್ಯಕರ್ತರ ಪರ ನಿಂತಿದ್ದಾರೆ ಎಚ್ಡಿಕೆ ಅವರು ಕುಮಾರಸ್ವಾಮಿ ಅವರ ನಿರ್ಧಾರಕ್ಕೆ ಕಾರ್ಯಕರ್ತರು ಉಗೆ ಉಗೆ ಅಂತ ಹೇಳಿ ಸಂಭ್ರಮಾಚರಣೆಯನ್ನು ಮಾಡುತ್ತಿದ್ದಾರೆ ಹಾಸನದಲ್ಲಂತೂ ಮೇರೆ ಮೀರಿದೆ ಕಾರ್ಯಕರ್ತರ ಸಂಭ್ರಮ ಕಾರ್ಯಕರ್ತರಿಗೆ ಕೊಟ್ಟ ಮಾತನ್ನ ಎಚ್ ಡಿ ಕುಮಾರಸ್ವಾಮಿ ಕೊನೆಗೂ ಉಳಿಸಿಕೊಂಡಿದ್ದಾರೆ ಡೇ 1 ನಿಂದಲೂ ಕೂಡ ಎಚ್ ಡಿ ಕೆ ಹೇಳತಲೇ ಬಂದ್ರು ಯಾವುದೇ ಕಾರಣಕ್ಕೂ ನಾನು ಯಾರ ಒತ್ತಡಕ್ಕೂ ಮಣಿಯೋದಿಲ್ಲ ಯಾವ ಬ್ಲ್ಯಾಕ್ ಮೇಲ್ ಆಗಲಿ ಮತ್ತೊಂದಾಗಲಿ ಯಾವುದು ಕೂಡ ನನ್ನನ್ನ ಹಿಂದೆ ಸರಿಸೋದಿಲ್ಲ ನನ್ನ ನಿಲುವೇನಿದೆ ಕಾರ್ಯಕರ್ತನಿಗೆ ಟಿಕೆಟ್ ಕೊಡಬೇಕು ಹಾಸನದಲ್ಲಿ ಅಂತ ಹೇಳಿ ಅದಕ್ಕೆ ನಾನು ಬದ್ಧನಾಗಿರ್ತೇನೆ ಅದಕ್ಕೆ ಬೇಕಾಗಿರುವಂತಹ ಎಲ್ಲಾ ಪ್ರಯತ್ನವನ್ನ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಉಳಿದ ನಿರ್ಧಾರ ಎಲ್ಲದೂ ಕೂಡ ದೇವೇಗೌಡರದ್ದು ಅಂತ ಹೇಳಿ ಒಂದು ಕಡೆ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ರೇವಣ್ಣ ಫ್ಯಾಮಿಲಿ ಕೂಡ ಒತ್ತಡವನ್ನ ಹೇರ್ತಾ ಇತ್ತು ಸದ್ಯ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಕೊಡಲೇಬೇಕು ಅಂತ ಹೇಳಿ ಏನು ಒತ್ತಡವನ್ನ ಮಾಡ್ತಾ ಇದ್ರು ರೇವಣ್ಣ ಫ್ಯಾಮಿಲಿ ಆ ಒತ್ತಡಕ್ಕೂ ಮಣಿಯದೆ ಕೊನೆಗೂ ತಮ್ಮ ಮಾತಿನಂತೆ ನಿಂತಿದ್ದಾರೆ ಕುಮಾರಸ್ವಾಮಿ ಅವರು ಸ್ವರೂಪ್ಗೆ ಟಿಕೆಟ್ ಸಿಕ್ಕಿದೆ ಹೀಗಾಗಿ ಕೇವಲ ಹಾಸನ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ ಇಡೀ ರಾಜ್ಯದ ತುಂಬಾ ಜೆಡಿಎಸ್ ನ ಕಾರ್ಯಕರ್ತರೆಲ್ಲರೂ ಕೂಡ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಅವರ ಮಾತಿಗಂತೆ ನಡ್ಕೊಂಡಿದ್ದಾರೆ ಸೊ ಅವರಿಗೋಸ್ಕರ ಯಾವ ತ್ಯಾಗ ಬೇಕಾದ್ರೂ ಮಾಡೋಕೆ ನಾವು ರೆಡಿ ಇದ್ದೀವಿ ಪಕ್ಷಕ್ಕೆ ಯಾವ ರೀತಿ ಬೆಂಬಲವಾದರೂ ನಾವು ಕೊಟ್ಟೇ ಕೊಡ್ತೀವಿ ಅಂತ ಹೇಳಿ ಇವತ್ತು ರೆಡಿಯಾಗಿ ನಿಂತಿದ್ದಾರೆ ಈ ಮೂಲಕ ಒಂದು ಸಿಂಹ ಬಲವೇ ಜೆಡಿಎಸ್ಗೆ ಸಿಕ್ಕಂತಾಗಿದೆ ಪಕ್ಷದ ಕಾರ್ಯಕರ್ತರು ಎಚ್ ಡಿ ಕೆ ಅವರನ್ನ ಹಾಡಿ ಹೊಗಳುತ್ತಾ ಇದ್ದಾರೆ